ವೀಕ್ಷಕರೇ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದ ಸ್ನೇಹ ಅಲಿಯಾಸ್ ನಿರ್ಮಲ ಎಂಬಾಕೆ ದಾವಣಗೆರೆ ಮೂಲದ ಪ್ರಶಾಂತ್ ಎಂಬಾತನನ್ನು ಪ್ರೀತಿ ಮಾಡ್ತಿದ್ದಳಂತೆ ಇವರಿಬ್ಬರ ಪ್ರೀತಿಯನ್ನು ಮನೆಯವರು ಒಪ್ಪಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಮಾಡಿಕೊಟ್ಟಿದ್ದರಂತೆ ಒಂದೂವರೆ ವರ್ಷಗಳ ಕಾಲ ಇವರಿಬ್ಬರು ಅಕ್ಕಿಗಳಂತೆ ಆರಾಡುತ್ತಾ ಇದ್ದರಂತೆ ಈ ನಡುವೆ ಮೂರು ತಿಂಗಳ ಹಿಂದೆ ಆಕೆ ಗರ್ಭಿಣಿಯಾಗಿದ್ದಳು ಬಳಿಕ ಗಂಡನ ಮನೆಯವರು ರೆಸ್ಟ್ ಮಾಡಲೆಂದು ತವರು ಮನೆಗೆ ಈಕೆಯನ್ನ ಕಳಿಸಿದ್ದರು ಆದರೆ ಈಕೆ ತವರು ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ತವರಿನಲ್ಲಿ ಖುಷಿಯಾಗಿ ಇರಲಿ ಅಂತ ಕಳಿಸಿಕೊಡೋ ಮುನ್ನ ಮತ್ತೊಮ್ಮೆ ಯೋಚನೆ ಮಾಡಬೇಕಾದ ಸನ್ನಿವೇಶವನ್ನ ಈ ಪುಣ್ಯಾತ್ ಕಿತ್ತಿ ನಿರ್ಮಾಣ ಮಾಡಿದ್ದಾಳೆ ತವರು ಮನೆಗೆ ಬಂದ ನಿರ್ಮಲಾ ಅಲ್ಲಿಂದ ನಾಪತ್ತೆಯಾಗಿದ್ದಾಳೆ ಎಂದು ಪ್ರಶಾಂತ್ ಹೇಳಿದ್ದಾನೆ ಈ ಬಗ್ಗೆ ತವರು ಮನೆಯಲ್ಲೂ ಸರಿಯಾದ ಮಾಹಿತಿ ನೀಡ್ತಿಲ್ಲ ಆದ್ದರಿಂದ ಪ್ರಶಾಂತ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ ಅದಾದ ಬಳಿಕ ಇತ್ತೀಚೆಗೆ ಪ್ರಶಾಂತ್ ಸಾಮಾಜಿಕ ಜಾಲತಾಣದಲ್ಲಿ ಆತನ ಹೆಂಡತಿಯನ್ನ ನೋಡಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಬ್ಬ ಗಂಡಿನ ಜೊತೆಗೆ ರೀಲ್ಸ್ ಮಾಡ್ತಿದ್ದ ಈಕೆಯನ್ನ ನೋಡಿ ಶಾಕ್ ಆಗಿಬಿಟ್ಟಿದ್ದಾನೆ ರೀಲ್ಸ್ನಲ್ಲಿ ಮತ್ತೊಬ್ಬ ಗಂಡಸಿನ ಜೊತೆ ರೀಲ್ಸ್ ಮಾಡಿ ಹರಿಬಿಟ್ಟಿದ್ದಾಳೆ ಅದಕ್ಕೆ ಪ್ರಶಾಂತ್ ಇವನು ಗಂಡನಾದರೆ ನಾನು ಯಾರು ಎಂಬ ಪ್ರಶ್ನೆ ಎದುರಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಪ್ರಶಾಂತ್ ಮತ್ತು ಸ್ನೇಹ ಪ್ರೇಮ ಹುಟ್ಟಿದ್ದೆ ನಲ್ಲಿ ಸ್ನೇಹ ರೀಲ್ಸ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತೆ ರೊಮ್ಯಾಂಟಿಕ್ ರೀಲ್ಸ್ ಮೂಲಕ ನನ್ನ ಬಲೆಗೆ ಬೀಳಿಸಿಕೊಂಡಿದ್ದಾಳೆ ನಂತರ ಗರ್ಭಿಣಿಯಾಗಿದ್ದಾಳೆ ಆದರೆ ಪುಣ್ಯಾದ್ಗಿತಿಥಿ ಮಕ್ಕಳು ಆದರೆ ರೀಲ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಮಾತ್ರೆ ತಕೊಂಡಿದ್ದಾಳಂತೆ ನಂತರ ಮತ್ತೆ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಆಗ ಸಿಕ್ಕಿದವನೇ ಮತ್ತೊಬ್ಬ ಗಂಡ ಆಗ ಪ್ರಶಾಂತ್ಗೆ ಗೊತ್ತಾಗಿದ್ದು ನಾನು ಮೊದಲನೇ ಗಂಡನೂ ಅಲ್ಲ ಕೊನೆಯ ಗಂಡನೂ ಅಲ್ಲ ಅಂತ ಆಕೆ ಈಗ ಮದುವೆಯಾಗಿ ಸಂಸಾರ ಮಾಡ್ತಿರೋದು ನಾಲ್ಕನೇ ಗಂಡನ ಜೊತೆಗೆ ರೀಲ್ಸ್ ಮಾಡಿ ಹುಡುಗರನ್ನು ಯಾಮಾರಿಸುವುದೇ ಇವಳ ಕಾಯಕ ಎಂದು ಪ್ರಶಾಂತ್ ಹೇಳಿದ್ದಾನೆ ರೀಲ್ಸ್ ನೋಡಿ ಯಾರೂ ಮೋಡಿಯಾಗಬೇಡಿ ಅಂತ ಪತಿರಾಯ ಪ್ರಶಾಂತ್ ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ನಾವು ನಾಲ್ಕು ಮದುವೆಯಾದರೆ ತಪ್ಪು ಮಹಿಳೆ ನಾಲ್ಕು ಐದು ಮದುವೆ ಆಗಬಹುದಾ ನನಗೆ ಆದ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅಂತ ದೂರು ನೀಡಿದ್ದಾನೆ ಪ್ರಶಾಂತ್ ರೀಲ್ಸ್ ನೋಡಿ ಮದುವೆಯಾದೆ ಮೇಕಪ್ ನೋಡಿ ಮೋಸವಾದೆ ರೀಲ್ಸ್ ಸೌಂದರ್ಯಕ್ಕೆ ಮರುಳಾಗಬೇಡಿ ಎಂದು ಪ್ರಶಾಂತ್ ಮನವಿ ಮಾಡಿಕೊಂಡಿದ್ದಾರೆ